ಸಾಧ್ಯವಲ್ಲ. ಅದಕ್ಕೆ ಮನವಿ ಕಾರ್ಯಕ್ರಮ ಹೇಳಬೇಕು ಅಂತ ತಿಳ್ಕೊಂಡ್ರೆ ಆಗುತ್ತೆ. ಅದರಿಂದ ಮೊದಲು ನಾವು ಮನೆಯಿಂದ ಮಳೆ ಬಂದರು ಬಂದು ಹಾಲಲ್ಲಿ ಕೂಡಬೇಕು. ಆವಾಗ ಭಗವದ್ಗೀತೆ ಕೇಳುವ ಕ್ರಿಯೆ ಮಾಡಿದಾಗ ಜ್ಞಾನ. ಅದರಿಂದ ಇದೆಲ್ಲ ಇಂದ್ರಿಯ ಕರ್ಮಗಳು, ಶ್ರೋತ್ರಾದಿ ಇಂದ್ರಿಯಗಳು, ಕಿವಿಯಿಂದ ಕೇಳುವ ಕ್ರಿಯೆ, ಕಣ್ಣಿನಿಂದ ನೋಡುವ ಕ್ರಿಯೆ, ಮೂಗಿನಿಂದ ಮುಸುವ ಕ್ರಿಯೆ, ಬಾಯಿಯಿಂದ ಮಾತನಾಡುವ ಕ್ರಿಯೆ, ಕೈಯಿಂದ ಮುಟ್ಟುವ ಚರ್ಮದಿಂದ ಮುಟ್ಟುವ ಕ್ರಿಯೆ, ಕೈಯಿಂದ ಮಾಡುವ ಕ್ರಿಯೆ, ಕಾಲಿನಿಂದ ನಡೆಯುವ ಕ್ರಿಯೆ, ಎಲ್ಲ ಕ್ರಿಯೆಗಳಿರ್ತಾರಲ್ಲ ಈ ಕ್ರಿಯೆಗಳನ್ನು ಬಾಯಿಯಿಂದ ಮಾತಾಡುವುದು ತಿನ್ನುವುದು ಎರಡು ಅರ್ಥ. ಈ ಕ್ರಿಯೆಗಳಲ್ಲಿ ರುಚಿ ನೋಡು ಎರಡಿದೆ, ಜ್ಞಾನೇಂದ್ರಿಯವಿದೆ, ಮಾತು ಎರಡಿದೆ. ಜ್ಞಾನೇಂದ್ರಿಯ ರುಚಿ ನೋಡುವಂತ ರಸನ ಇದೆ, ಮಾತಾಡುವಂತಿದೆ, ಎರಡು ಕ್ರಿಯೆ ಆಗಿದೆ. ಎಲ್ಲ ಇಂದ್ರಿಯ ಕರ್ಮಗಳಾಯಿತು, ಐದು ಜ್ಞಾನೇಂದ್ರಿಯ, ಐದು ಕಣ್ಣಿನ ಜ್ಞಾನ, ಮಲಪುತ್ರ ವಿಸರ್ಜನೆ, ಇದೆಲ್ಲ ಆಯಿತು. ಇದು ಅಲ್ಲದೆ ಪ್ರಾಣಕರ್ಮ ಅನುಚಾಪಣೆ, ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಇರುವುದರಿಂದ ಆಗತಕ್ಕಂತಹ ಕ್ರಿಯೆಗಳು, ಮುಖ್ಯವಾಗಿ ಉಸಿರಾಟ. ಉಸಿರಾಟ ಪ್ರಾಣಕರ್ಮ ಅಂದ್ರೆ ಚಲನೆ, ಮೂವ್ಮೆಂಟ್. ಇದೆಲ್ಲ ಇಂದ್ರಿಯಗಳು ಕ್ರಿಯೆ ಬಿಟ್ಟು ಚಲನೆ, ದೇಹದಲ್ಲಿ ವೈಬ್ರೇಷನ್, ಅದರಲ್ಲಿ ಭಾರ, ಭಾರವನ್ನು ತಾಕತ್ತು, ದಾರ್ಢ್ಯ, ಸ್ಟೆಮಿನ, ಎಲ್ಲ ಪ್ರಾಣ. ಅನೇಕ ಪ್ರಾಣಕರ್ಮ ಸಂತತಿಯ ವೃದ್ಧಿ, ಇದು ಪ್ರಾಣಶಕ್ತಿಯಿಂದ ಆಗ್ತಕ್ಕಂಥದ್ದು. ಬರೀ ಇಂದ್ರಿಯ ಮತ್ತು ಪ್ರಾಣತತ್ವದಿಂದ ಭಾರ, ಚಲನೆ, ಇಂಥ ಉಸಿರಾಟ,
ಬೀಜ ಆಗ್ಬಹುದು. ನಿನ್ನೆ ಹೇಳಿಬಿಟ್ಟಿದ್ದ ನಮಗೆ ಒಂದೇ ಅಲ್ಲ, ನನಗೆ ನಾಳೆ ನಮ್ಮ ಒಬ್ಬರಿಗೆ ಹಣದಾನ ಕೊಡ್ತೇವೆ, ಅನ್ನದಾನ ಮಾಡ್ತೇವೆ, ಅದು ತಿಳಿದೇ ಇದ್ದೀವಿ. ಅನ್ನದಾನ, ಕನ್ಯಾದಾನ, ಹಣದಾನ, ಈಶನಿಗೆ ದಾನ, ಕಂಬಳಿ ದಾನ, ಉಪದಾನ, ಅಚ್ಚಾತುರ್ಮಾಸದ ಅಪದಾನ ಎಲ್ಲವನ್ನೂ ತಿಳಿಯುತ್ತೆ. ಎಲ್ಲ ದ್ರವ್ಯದಾನವೂ ತಿಳಿಯುತ್ತೆ. ದ್ರವ್ಯ ಜ್ಞಾನ ಅಂದ್ರೆ ನಮ್ಮ
ಅದನ್ನ ಓದುವುದು ಸಿ ಎಸ್ ಅಧ್ಯಯನ ಸ್ವಾಧ್ಯಾಯ. ನಾನು ಏನನ್ನು ಓದಬೇಕು ಅದನ್ನು ಓದೋದು ಸ್ವಾಧ್ಯಾಯ. ಇದೊಂದರ್ಥ. ನಾನು ಏನನ್ನು ಓದಬೇಕು, ಪ್ರತಿಯೊಬ್ಬರು ಕೂಡ ಸ್ವಸ್ವ ಶಾಖಾ ಅಧ್ಯಯನವನ್ನು ಮಾಡಬೇಕು. ಪ್ರಚಿನ ನಮ್ಮ ಶಾಖೆ ಯಾವುದೋ ಆ ಶಾಖೆಯ ಅಧ್ಯಯನವನ್ನು ಮೃಗ ಶಾಖೆಯ ಮೊದಲು ಒಂದು ವೇದವನ್ನು ಓದಲೇ ಎಲ್ಲ ವೇದವನ್ನು ಓದಬೇಕು. ಆದರೆ ಮುಗ್ವೇದ ಓದದೆ ಮತ್ತೊಂದು ವೇದ ಓದಬೇಕು. ಸ್ವಶಾಖಾ ಅಧ್ಯಯನ ಚತುರ್ವೇದ ಅಧ್ಯಯನ ಒಳ್ಳೇದೆ, ದ್ವಿವೇದ ಒಳ್ಳೇದೆ, ತ್ರಿವೇದ ಒಳ್ಳೇದೆ. ಕಡೆಗೆ ಎಷ್ಟು ಓದುವುದು ಪ್ರಶ್ನೆ ಅಲ್ಲ, ಸ್ವಶಾಖೆಯನ್ನ ಓದಿದ್ದು ಅದಕ್ಕೂ ಅಪವಾದ ಅನಧೀತ ಒಂದು ಗುರು ಸ್ವಶಾಖ ಶಾಖೆಯನ್ನ ಓದಿದ್ರು. ಸಾಕುತ್ತಗಳು ಜ್ಞಾನವನ್ನು ಕೊಡುವ ಸಾಧ್ಯ. ಆದರೆ ಇದೆಲ್ಲ
ಭಾಷ್ಯರು ಏನು ಅನುಷಾದ ಪೂರ್ವ ಶಾಂತಿ ಪೂರ್ವದಲ್ಲಿ ಧ್ಯಾನ ದಾನ ಮಾಡಿ ಆ ಶರಶೆಯಲ್ಲಿ ಒಂದು ಕೃಷ್ಣ ಆದವು ಕೃಷ್ಣನೇ ಹೇಳ್ಬೋದಿತ್ತಲ್ಲ ಅಲ್ಲಪ್ಪ ಧ್ಯಾನ ಮಾಡಿದ ಪುಣ್ಯ ಮುಂದಿನ ಬರಲಿಂದ ಆದ್ರೆ ಇವತ್ತು ಓದಿ ನಾವು ಅದರಿಂದ ಏನು ಧ್ಯಾನ ಕುಡಿತಾ ಇದ್ದೀವಿ ಆ ಪುಣ್ಯ ಆಗುತ್ತದೆ ಉತ್ತಾಯ 5000 ವರ್ಷದ ಹಿಂದೆ ಹೇಳಿದರು ಅಂದ್ರೆ ಒಂದು ಜ್ಞಾನದ ಬೀಜವನ್ನು ಬಿತ್ತಿದರೆ ಅದು 1000 ವರ್ಷಗಳ ತನಕ ಹೆಬ್ಬರವಾಗಿ ಬೆಳೆದ್ರೆ ಅದು ಬೀಜ ಬಿತ್ತಿದರೆ ಜನರು ಬಳಸುತ್ತೆ ನಾವು 10 ರೂಪಾಯಿ ಕೊಟ್ಟಿದ್ದೀವಿ ಅದು 5 ರೂಪಾಯಿ ಕೊಟ್ಟಿದ್ದೆ ಅದು ಪುಣ್ಯ ಹೊರಡುತ್ತೆ ಧ್ಯಾನ ಆಗಲ್ಲ ಎಷ್ಟು 1000 ವರ್ಷಗಳಲ್ಲಿ ಎಷ್ಟು 1000 ಜನಕ್ಕೆ ಅದು ಮುಚ್ಚಿ ಹೋಯಿತು ಅಷ್ಟು ಅನುಕೂಲದಲ್ಲಿ ಬಿತ್ತಿದವರಿಗೆ ಅಂದ್ರೆ ಜ್ಞಾನದಿಂದ ಬರುವ ಒಂದು ಪುಣ್ಯ ಲಾಭ ಅದು ಟೈಮ್ ಕೌಂಟ್ ಅಲ್ಲ ಅನಂತ ಕಾಲದಲ್ಲಿ ಮತ್ತೆ ಎಂದೂ ಒಳ್ಳೆಯದ ಸಂಪತ್ತು ಕೊಟ್ಟಷ್ಟು ಹೆಚ್ಚಾಗುವ ಸಂಪತ್ತು ಅದರಿಂದ ಅದು ದೊಡ್ಡ ಯಜ್ಞ ಈ ದಾನ ರೂಪ ಭಗವಂತನ ಭಗವಂತ ಮುಳಿಗಳಾಗಲಿ ಅಂತ ಕೊಡತಕ್ಕಂತಹ ಜ್ಞಾನ ಯಜ್ಞ ಜ್ಞಾನ ದಾನ ಜ್ಞಾನಕ್ಕೋಸ್ಕರ ಸಂಗತೀಕರಣ ಜ್ಞಾನ ಮೂಲಕ ಭಗವಂತನ ಆರಾಧನೆ ಈ ಸ್ವಾಧ್ಯಾಯ ಜ್ಞಾನ ಯಜ್ಞ ಇದು ಮಾಡಬಹುದು ಇದನ್ನೆಲ್ಲ ಮಾಡಬೇಕಾಗಿದ್ದರೆ ಯತಯ ಸಂಶಿತ ವ್ರತಃ ನಾವು ಯತಿಗಳಾಗಿದ್ದೇವೆ ಸಂಶಿತ ವ್ರತರ ಯಜ್ಞ ಮಾಡುವುದರಲ್ಲಿ ಎಲ್ಲರಲ್ಲಿ ಇರಬೇಕಾದ ಒಂದು ಕಾಮನ್ ಫೀಚರ್ ಯತಯ ನಾವು ಯಜ್ಞ ಮಾಡಿದ್ದೇವೆ ಯತಿಗಳಾಗಬೇಕು ಯತಿಗಳ ಯಜ್ಞಾಧಿಕಾರವೇ ಇಲ್ಲ ಕೃಷ್ಣ ಹೇಳ್ತಾರೆ ಯತಿಗಳ ಯಜ್ಞ ಮಾಡಿದ್ರೆ ಯತಿಗಳಾಗುತ್ತೆ ಅದಕ್ಕೆ ಇದು ಒತ್ತಿರಿಯಲ್ಲಿ ಮಾಡುವ ಯಜ್ಞ ಅಂತಲ್ಲ ಯತಿಗಳು ಮಾಡುವ ಯಜ್ಞ ಇದು ಇದು ಯತಿ ಇದ್ರೆ ಸನ್ಯಾಸಿ ಎಂದು ಅರ್ಥ ಹೇಳುವುದಲ್ಲ ಕೃಷ್ಣ ಮತ್ತೆ ಯತಿ ಇದ್ರೆ ನಿರಂತರ ಪ್ರಯತ್ನಶೀಲೇ ಸದಾ ಪ್ರಯತ್ನಶೀಲ ಆಗಿರ್ಬೇಕು ಅಧ್ಯಾತ್ಮದ ದಾರಿಯಲ್ಲಿ ಸೋಮಾರಿ ತನಕ್ಕೆ ಇಡೇ ಇಲ್ಲ ಯತಿ ಅಂದ್ರೆ ಸದಾ ಪ್ರಯತ್ನಶೀಲ ನಮ್ಮ ಸೋಮಾರಿತನ ಅನ್ನೋ ಪ್ರವೇಶವೇ ಅಧ್ಯಾತ್ಮದಲ್ಲಿ ಸೋಮಾರಿತನಕ್ಕೆ ಪ್ರವೇಶವೇ ಅವಕಾಶ ನಿರಂತರ ಪ್ರಯತ್ನಶೀಲನಾಗಬೇಕು ಅದರಲ್ಲಿ ಮಹಾಪ್ರಯತ್ನ ವರ್ಜಿತ ನಿರಂತರ ಪ್ರಯತ್ನಶೀಲ ಬಹಳ ಕಷ್ಟದ ದಾರಿ ಪ್ರಯತ್ನ ಇಲ್ಲದೆ ಸೋಮಾರಿಗಳಿಗೆ ದಾರಿ ನಂಬುತ್ತಾರ ನಿರಂತರ ಪ್ರಯತ್ನ ನಿರಂತರ ಸಾಧನೆ ಮತ್ತು ಸಾಧನೆಯ ಜೊತೆಗೆ ಸಂಶಿತ ವ್ರತ ಸಂಶಿತ ಹರಿತವಾದ ವ್ರತ ವ್ರತ ನಮ್ಮ ನಡೆ ಬಹಳ ಶಾರ್ಪ್ ಆದ ನಡೆ ಬೇಕು ಅಂದರೆ ಪರಿಶುದ್ಧವಾದ ಸಾಧನೆ ಸ್ವಚ್ಛವಾದ ನಡೆ ಕ್ಯಾರೆಕ್ಟರ್ ಸ್ವಚ್ಛವಾದ ಬದುಕು ಪ್ರಾಮಾಣಿಕವಾದ ಬದುಕು ಮತ್ತು ಬಹಳ ನಿರಂತರ ಪ್ರಯತ್ನ ಇದು ಇಲ್ಲದೇ ಇದ್ದ ವ್ಯಕ್ತಿಗಳು ಮಾಡುವ ಯಾವ ಕರ್ಮವೂ ಯಜ್ಞ ಯಜ್ಞಾಂತಕರಾಗಿದ್ದರೆ ನಿರಂತರ ಪ್ರಯತ್ನಶೀಲ ಯಾವುದನ್ನು ಪ್ರಯತ್ನ ನಾವು ಯಾರು ದುಡ್ಡು ಮಾಡುವುದಕ್ಕೋಸ್ಕರ ಹೇಗೆ ಹಗಲು ಚಿಂತೆಗಳನ್ನು ಪ್ರಯತ್ನ ಮಾಡ್ತೇವೋ ಆ ಪ್ರಯತ್ನ ಭಗವಂತನ ಚಿಂತನೆಗೆ ಪ್ರೇರಣೆ ಆಗ ಅವನು ಯಜ್ಞ ಅದಕ್ಕೋಸ್ಕರ ಯಾವ ಪ್ರಧಾನ ಮಾಡಬೇಕು ಅದಕ್ಕೆ ಸಿದ್ಧ ಅಕ್ಷರವೇ ನನಗೆ ಅದನ್ನು ಪಡೆದೇ ಸಿದ್ಧ ಶುರಸ್ಯ ಧಾರಾಕ್ಷಿತ ದುರಂತೆಯ ದುರ್ಗಂ ಮಹಸ್ತಂತ ವಯೋವದಂತಿ ದಾರಿ ಕಷ್ಟಂತಪ್ಪ ಕತ್ತಿಯೊಳಗಿನ ಮೇಲೆ ನಡೆ ನನಗೆ ಅದರಲ್ಲೇ ನಡೆ ನನ್ನ ನಡೆದೇ ಸಿದ್ಧ ನನಗೆ ಕುದಿಗುಟ್ಟಿಗೆ ಸಿದ್ಧ ಈ ಛಲ ಸಂಶಿತ ವ್ರತ ನಡೆಯಲಿ